ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಜೀವಶಾಸ್ತ್ರದಲ್ಲಿ ಬರುವಂತಹ ಜೀರ್ಣಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಶ್ರೀಮಂತ್ ಹರ್ನಾಳ್ ಜೀವಶಾಸ್ತ್ರದ ಉಪನ್ಯಾಸಕನಾಗಿ ಕ್ಲಾಸಿಕ್ ಎಜುಕೇಷನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಜೀರ್ಣಾಂಗ ವ್ಯೂಹ ಈ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಏನಪ್ಪ ಅಂತಂದರೆ ನಾವು ಯಾವ ಯಾವ ಭಾಗಗಳು ಬರ್ತವೆ ಆ ಭಾಗಗಳ ಕಾರ್ಯ ಏನು ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಮೊದಲು ಬಾಯಿ ಬರುತ್ತೆ ಮೌತ್ ಅಂತ ಕರಿತೀವಿ ಈ ಮೌತ್ ಬಾಯಿ ಅಂತ ಕರಿತೀವಲ್ಲ ಈ ಬಾಯಿಯಿಂದ ಪ್ರಾರಂಭವಾಗಿರ್ತಕ್ಕಂತಹ ಜೀರ್ಣಾಂಗ ವ್ಯೂಹವು ಆನಸ್ ಗುದದ್ವಾರದಲ್ಲಿ ಮುಕ್ತಾಯಗೊಳ್ಳುತ್ತದೆ ಈ ಬಾಯಿ ಮತ್ತು ಜೀರ್ಣಾಂಗ ವ್ಯೂಹದಲ್ಲಿ ಬಾಯಿ ಮತ್ತು ಗುದದ್ವಾರದ ಮಧ್ಯದಲ್ಲಿ ಯಾವ ರೀತಿಯಾಗಿ ಆಹಾರ ವಿವಿಧ ರೂಪವನ್ನು ತಾಳುತ್ತೆ ಅನ್ನೋದನ್ನು ನಾವು ಈ ಅಧ್ಯಯನದಲ್ಲಿ ಸ್ಟಡಿ ಮಾಡ್ತೀವಿ ನಾವು ಆಹಾರವನ್ನು ಬಾಯಿಯ ಮೂಲಕ ಸೇವಿಸಿದಾಗ ಆಹಾರವು ಪ್ರಥಮ ಬಾರಿಗೆ ಹಲ್ಲುಗಳಿಂದ ಕತ್ತರಿಸಲ್ಪಡ್ತದೆ ಮಾನವನ ದೇಹದಲ್ಲಿ ಕಂಡುಬರುವಂಥ ಹಲ್ಲುಗಳನ್ನು ನಾವೇನಪ್ಪ ಅಂತಂದರೆ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಹಾಲು ಹಲ್ಲುಗಳು ಎರಡು ಶಾಶ್ವತ ಹಲ್ಲುಗಳು ಆಗ ತಾನೇ ಹುಟ್ಟಿರುವಂತಹ ಮಗುವಿನಲ್ಲಿ ಕಂಡುಬರುವಂತಹ ಹಾಲುಗಳನ್ನು ಹಾಲು ಹಲ್ಲುಗಳು ಅಂತ ಕರಿತೀವಿ ಆ ಹಲ್ಲುಗಳು ಬಿದ್ದ ನಂತರ ಮಾನವನಲ್ಲಿ ವಯಸ್ಕರಾದಂತೆ ಮತ್ತೆ ಹೊಸ ಹಲ್ಲುಗಳು ಬರ್ತವೆ ಆ ಹಲ್ಲುಗಳನ್ನು ಶಾಶ್ವತ ಹಲ್ಲುಗಳು ಅಂತ ಕರಿತೀವಿ ಹುಟ್ಟಿರುವಂಥ ಮಗುವಿನಲ್ಲಿ ಇಪ್ಪತ್ತು ಹಲ್ಲುಗಳಿರ್ತವೆ ಇವುಗಳು ಬಿದ್ದು ಮತ್ತೆ ಹಲ್ಲುಗಳು ಬರ್ತವೆ ಅವುಗಳನ್ನು ಶಾಶ್ವತ ಹಲ್ಲುಗಳು ಅಂತ ಕರಿತೀವಿ ಅವು ವಯಸ್ಕ ಮಾನವನಲ್ಲಿ ಕಂಡುಬರುವಂಥ ಹಲ್ಲುಗಳು ಅವು ಎಷ್ಟು ಇರ್ತವಪ್ಪ ಅಂತಂದ್ರೆ ಮೂವತ್ತೆರಡು ಹಲ್ಲುಗಳು ಇರ್ತವೆ ಈ ಹಲ್ಲಿನ ರಚನಾ ಸೂತ್ರವನ್ನು ನಾವು ನೋಡಿದಾಗ ಇಲ್ಲಿ ಇನ್ಸೀಸರ್ಸ್ ಕೆನೈನ್ಸ್ ಪ್ರೀ ಮೋಲಾರ್ ಅಂಥೇಳಿ ಹಲ್ಲುಗಳನ್ನು ನಾಲ್ಕು ವಿಧಗಳನ್ನಾಗಿ ಮತ್ತೆ ವಿಂಗಡಣೆ ಮಾಡ್ತೀವಿ ಈ ನಾಲ್ಕು ವಿಧಗಳಲ್ಲಿ ಇನ್ಸೀಸರ್ಸ್ ಕೆನೈನ್ಸ್ ಪ್ರೀಮೋಲಾರ್ ಮೋಲಾರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇನ್ಸೀಸರ್ಸ್ ಅಂದ್ರೆ ಬಾಚಿ ಹಲ್ಲುಗಳು ಕೆನೈನ್ಸ್ ಅಂದ್ರೆ ಕೋರೆ ಹಲ್ಲುಗಳು ಪ್ರೀ ಮೋಲಾರ್ಸ್ ಮುಂದವಡೆ ಹಲ್ಲುಗಳು ಮೋಲಾರ್ಸ್ ಅಂದರೆ ದವಡೆ ಹಲ್ಲುಗಳು ಅಂಥೇಳಿ ಈ ಶಾಶ್ವತ ಹಲ್ಲಿನ ರಚನಾ ಸೂತ್ರದಲ್ಲಿಯೂ ಸಹ ಇದೇ ರೀತಿ ಇನ್ಸೀಸರ್ಸ್ ಕೆನೈನ್ಸ್ ಪ್ರೀ ಮೋಲಾರ್ ಮೋಲಾರ್ ಅಂಥೇಳಿ ಬರಿತೀವಿ ಆದರೆ ಈ ಇಪ್ಪತ್ತು ಹಲ್ಲುಗಳು ಹಾಲು ಹಲ್ಲುಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿಯಾಗಿ ರಚನೆಯಾಗಿರ್ತಾವಪ್ಪ ಅಂತಂದರೆ ಟೂ ಒನ್ ಟು ಝೀರೋ ಟೂ ಒನ್ ಟೂ ಝೀರೋ ಡಿವೈಡೆಡ್ ಬೈ ಟೂ ಒನ್ ಟೂ ಝೀರೋ ಇಂಟು ಟೂ ಇಜಿಕಲ್ ಟು ಟ್ವೆಂಟಿ ನೋಡಿ ಇನ್ಸೀಸರ್ಸ್ ಮ್ಯಾಗ್ ಎರಡು ಕೆಳಗಡೆ ಎರಡು ಇರ್ತವೆ ಒಂದು ಸೈಡ್ ನಾಲ್ಕು ಇನ್ನೊಂದು ಸೈಡ್ ನಾಲ್ಕು ಎಂಟು ಹಲ್ಲುಗಳದು ಕೆನೈನ್ಸ್ ಬಾಚಿ ಹಲ್ಲುಗಳು ಮ್ಯಾಗೊಂದು ಕೆಳಗೊಂದು ಇರುತ್ತೆ ಒನ್ ಸೈಡ್ ಎರಡು ಇನ್ನೊಂದು ಸೈಡ್ ಎರಡು ಟೋಟಲ್ ಫೋರ್ ಅದು ಅದೇ ರೀತಿ ಪ್ರೀ ಮೋಲಾರ್ನು ಸಹ ಮ್ಯಾಗೆ ಎರಡು ಕೆಳಗಡೆ ಎರಡು ಇರ್ತವೆ ನಾಲ್ಕು ಅದು ಒಂದು ಸೈಡ್ ನಾಲ್ಕು ಇನ್ನೊಂದು ಸೈಡ್ ನಾಲ್ಕು ಎಂಟು ಈ ರೀತಿಯಾಗಿ ಏನಪ್ಪ ಅಂತಂದರೆ ಹಾಲು ಹಲ್ಲುಗಳಲ್ಲಿ ಇಪ್ಪತ್ತು ಹಲ್ಲುಗಳು ರಚನೆಯಾಗಿರ್ತವೆ ಅದು ಹಾಲು ಹಲ್ಲಿನ ರಚನಾ ಸೂತ್ರ ಅಂತ ಕರಿತೀವಿ ಅದೇ ರೀತಿಯಾಗಿ ಶಾಶ್ವತ ಹಲ್ಲುಗಳನ್ನು ನೋಡಿದಾಗ ಇಲ್ಲಿಯೂ ಸಹ ಇನ್ಸೀಜರ್ಸ್ ಕೆನಾಯಿನ್ಸ್ ಪ್ರೀಮೋಲಾರ್ ಮೋಲಾರ್ ಅಂಥೇಳಿ ಕರಿತೀವಿ ಈ ಇನ್ಸೀಸರ್ಸ್ ಕೆನೈನ್ಸ್ ಪ್ರೀ ಮೋಲಾರ್ ಮೋಲಾರ್ ಶಾಶ್ವತ ಹಲ್ಲುಗಳಲ್ಲಿ ವಯಸ್ಕರಲ್ಲಿ ಯಾವ ರೀತಿಯಾಗಿ ರಚನೆಯಾಗಿರ್ತಾವಪ್ಪ ಅಂತಂದರೆ ನೋಡಿ ಟೂ ಒನ್ ಟೂ ತ್ರೀ ಟೂ ಒನ್ ಟೂ ತ್ರೀ ಡಿವೈಡೆಡ್ ಬೈ ಶೂ ಒನ್ ಟೂ ತ್ರೀ ಇಂಟು ಟೂ ಇಸಿಕಲ್ ಟು ಥರ್ಟಿ ಟೂ ಈ ರೀತಿಯಾಗಿ ಮೂವತ್ತೆರಡು ಹಲ್ಲುಗಳು ಅಂದರೆ ಮ್ಯಾಲೆ ಎರಡು ಕೆಳಗಡೆ ಎರಡು ನಾಲ್ಕು ಒಂದು ಸೈಡ್ ನಾಲ್ಕು ಇನ್ನೊಂದು ಸೈಡ್ ನಾಲ್ಕು ಇನ್ಸೀಸರ್ಸ್ ಟೋಟಲಿ ಎಂಟು ಇರ್ತವೆ ತದನಂತರ ಮ್ಯಾಲೆ ಒಂದು ಕೆಳಗೆ ಒಂದು ಕೆನೈನ್ ಒನ್ ಸೈಡ್ ಎರಡು ಇನ್ನೊಂದು ಸೈಡ್ ಎರಡು ಟೋಟಲಿ ಫೋರ್ ಕೆನೈನ್ಸ್ ಇರ್ತವೆ ಅದೇ ರೀತಿಯಾಗಿ ಪ್ರೀ ಮೇಲೆ ಮ್ಯಾಲೆ ಎರಡು ಕೆಳಗಡೆ ಎರಡು ನಾಲ್ಕು ಒಂದು ಸೈಡ್ ನಾಲ್ಕು ಇನ್ನೊಂದು ಸೈಡ್ ನಾಲ್ಕು ಎಂಟು ಪ್ರೀ ಮೋಲಾರ್ ಹಲ್ಲುಗಳಿರ್ತವೆ ಅದೇ ರೀತಿಯಾಗಿ ಮೋಲಾರ್ ಅಂತ ಕರಿತೀವಿ ದವಡೆ ಹಲ್ಲುಗಳಂತ ಕರಿತೀವಿ ಮ್ಯಾಲೆ ಮೂರು ಕೆಳಗೆ ಮೂರು ಆರು ಒಂದು ಸೈಡ್ ಆರು ಇನ್ನೊಂದು ಸೈಡ್ ಆರು ಹನ್ನೆರಡು ಹಲ್ಲುಗಳೇನಪ್ಪ ಅಂತಂದರೆ ನಮಗೆ ಬಾಯಿಯೊಳಗೆ ನೋಡಲು ಸಿಗ್ತವೆ ಇವುಗಳು ಮೂವತ್ತೆರಡು ಹಲ್ಲುಗಳ ಶಾಶ್ವತ ಹಲ್ಲುಗಳ ರಚನಾ ಸೂತ್ರ ಅಂತ ಕರಿತೀವಿ ಈ ಹಲ್ಲಿನ ರಚನೆಯನ್ನು ತೆಗೆದುಕೊಂಡಾಗ ಪ್ರಥಮವಾಗಿ ಜೀರ್ಣಕ್ರಿಯೆಯಲ್ಲಿ ಬಾಯಿಯಲ್ಲಿ ಸೇವಿಸಿರ್ತಕ್ಕಂಥ ಆಹಾರ ಹಲ್ಲಿನಲ್ಲಿ ಜೀರ್ಣಕ್ರಿಯೆ ಆಗಲ್ಪಡ್ತದೆ ಈ ಹಲ್ಲುಗಳು ಆಹಾರವನ್ನು ಕತ್ತರಿಸಿದಾಗ ಇವು ಯಾವ ಹಲ್ಲುಗಳು ಯಾವ ಕ್ರಿಯೆ ಮಾಡ್ತವೆ ಅಂತ ಹೇಳಿ ಎಕ್ಸಾಮಿಗೆ ಕ್ವಶನ್ ಕೇಳ್ತಾನೆ ಇನ್ಸೀಸರ್ನ ಕೆಲಸವೇನು ಕೆನಾಯ್ನ ಕೆಲಸವೇನು ಪ್ರೀ ಮೋಲಾರ್ನ ಕೆಲಸವೇನು ಮೋಲಾರ್ನ ಕೆಲಸವೇನು ಇನ್ಸೀಸರ್ಸ್ ಅಂದ್ರೆ ಬಾಚಿ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಕಾರವನ್ನು ಒದಗಿಸ್ತವೆ ಅನ್ನೋದನ್ನು ನೋಡ್ತಾ ಬರ್ತೀವಿ ಬಾಚಿ ಹಲ್ಲುಗಳು ಆಹಾರವನ್ನು ಕತ್ತರಿಸುತ್ತವೆ ಅದೇ ರೀತಿಯಾಗಿ ಕೆನೈನ್ಸ್ ಅಂತ ಕರಿತೀವಿ ಕೋರೆ ಹಲ್ಲುಗಳು ಅಂತ ಕರಿತೀವಿ ಈ ಕೋರೆ ಹಲ್ಲುಗಳು ಆಹಾರವನ್ನು ಸೀಳಲು ಸೀಳಲು ಸಹಕಾರವನ್ನು ಒದಗಿಸ್ತವೆ ಅಂತ ನೋಡ್ತಾ ಬರ್ತೇವೆ ಅದೇ ರೀತಿಯಾಗಿ ಪ್ರೀಮೋಲಾರ್ ಮತ್ತು ಮೋಲಾರ್ ಹಲ್ಲುಗಳು ಆಹಾರವನ್ನು ಅಗೆಯಲು ಮತ್ತು ನುಂಗಲು ಸಹಕಾರವನ್ನು ಒದಗಿಸ್ತವೆ ಅಗೆಯಲು ಅಗೆಯಲು ಸಹಕಾರವನ್ನು ಒದಗಿಸ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಬಾಚಿ ಹಲ್ಲುಗಳು ಕತ್ತರಿಸಲು ಸಹಕಾರವನ್ನು ಒದಗಿಸ್ತವೆ ಕೋರೆ ಹಲ್ಲುಗಳು ಸೀಳಲು ಸಹಕಾರವನ್ನು ಒದಗಿಸ್ತವೆ ಅದೇ ರೀತಿಯಾಗಿ ಪ್ರೀ ಮೋಲಾರ್ ಮತ್ತು ಮೋಲಾರ್ ಮುಂದವಡೆ ಮತ್ತು ದವಡೆ ಹಲ್ಲುಗಳ ಆಹಾರವನ್ನು ಅಗೆಯಲು ಸಹಕಾರವನ್ನು ಒದಗಿಸ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ತದನಂತರ ಹಲ್ಲಿನ ರಚನೆಯನ್ನು ನೋಡಿದಾಗ ನಾವು ಪ್ರಮುಖವಾಗಿ ಇಲ್ಲಿ ಏನಪ್ಪ ಅಂತಂದರೆ ಹಲ್ಲಿನ ರಚನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ರಚನೆ ಗುರುತಾಗ್ತದೆ ಒಂದೇ ಹಲ್ಲನ್ನು ಇಂಡಿವಿಜುವಲ್ ಆಗಿ ತೆಗೆದುಕೊಂಡಾಗ ನಾವು ಆ ಹಲ್ಲಿನ ರಚನೆಯನ್ನು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಈ ರೀತಿಯಾಗಿ ಹಲ್ಲಿನ ರಚನೆ ಇದೆ ಎಕ್ಸಾಮಿಗೆ ಕ್ವಶನ್ ಕೇಳ್ತಾನೆ ಹಲ್ಲನ್ನು ಆವರಿಸಿರುವಂತಹ ಆಕರ್ಷಕ ಪೊರೆ ಯಾವುದು ಅಂತ ಎಕ್ಸಾಮಿಗೆ ಕ್ವಶನ್ ಕೇಳ್ತಾನೆ ದಟ್ ಈಸ್ ಎನಾಮೇಲ್ ಕನ್ನಡದಲ್ಲಿಯೂ ಸಹ ಎನಾಮೇಲ್ ಅಂತ ಕರಿತೀವಿ ಹಲ್ಲನ್ನು ಆವರಿಸಿರುವಂತಹ ಆಕರ್ಷಕ ಪೊರೆಯನ್ನು ಎನಾಮೇಲ್ ಅಂತ ಕರಿತೀವಿ ಮಾನವನ ದೇಹದಲ್ಲಿ ಅತಿ ಗಟ್ಟಿಯಾದ ಭಾಗ ಯಾವುದು ಅಂತ ಎಕ್ಸಾಮಿಕೇಶನ್ ಕೇಳ್ತಾರೆ ದಟ್ ಈಸ್ ಗಟ್ಟಿಯಾದ ಭಾಗ ಭಾಗ ಯಾವುದು ಅಂತೇಳಿ ಕ್ವಶನ್ ಕೇಳ್ತಾರೆ ದಟ್ ಈಸ್ ಎನಾಮೆಲ್ ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಎನಾಮೆಲ್ ಹಲ್ಲನ್ನು ಆವರಿಸಿರುವಂಥ ಆಕರ್ಷಕ ಪೊರೆ ಎನಾಮೆಲ್ ತದನಂತರ ಹಲ್ಲಿನ ಗಟ್ಟಿಯಾದ ಭಾಗ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಈ ಹಲ್ಲಿನ ಗಟ್ಟಿಯಾದ ಭಾಗವನ್ನು ಡೆಂಟೀನ್ ಅಂತ ಕರಿತೀವಿ ಹಲ್ಲಿನ ಗಟ್ಟಿಯಾದ ಭಾಗವನ್ನು ಡೆಂಟೀನ್ ಅಂತ ಕರಿತೀವಿ ಮಾನವನ ದೇಹದಲ್ಲೇ ಅತ್ಯಂತ ಗಟ್ಟಿಯಾದ ಭಾಗವನ್ನು ಎನಾಮೆಲ್ ಅಂತ ಕರಿತೀವಿ ತದನಂತರ ಈ ಹಲ್ಲು ಕ್ಯಾಲ್ಸಿಯಂ ಮತ್ತು ರಂಜಕ ಎಂಬ ಎರಡು ಲವಣಾಂಶಗಳಿಂದ ಕೂಡಿರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ತದನಂತರ ಈ ಹಲ್ಲಿನ ಸಹಾಯದಿಂದ ಆಹಾರವು ಅಗೆಯಲ್ಪಟ್ಟು ಮುಂದೆ ಏನಪ್ಪಾ ಅಂತಂದ್ರೆ ನಾಲಿಗೆಯ ಸಹಾಯದಿಂದ ಆ ಕಡೆ ಈ ಕಡೆ ಹೊರಳಾಡಿಸಲ್ಪಡ್ತದೆ ಅದಕ್ಕಿಂತ ಮುಂಚಿತವಾಗಿ ಮಾನವನ ದೇಹದಲ್ಲಿ ಮೂವತ್ತೆರಡು ಓದಿದ್ವಿ ಆದರೆ ಕೆಲವೊಬ್ಬರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವಿಶೇಷ ರೀತಿಯಾಗಿರ್ತಕ್ಕಂಥ ಹಲ್ಲು ಇರುತ್ತೆ ಕೆಲವೊಬ್ಬರಲ್ಲಿ ಮಾನವನ ದೇಹದಲ್ಲಿ ಮೂವತ್ತ್ಮೂರು ಹಲ್ಲುಗಳಿರುತ್ತವೆ ಈ ಮೂರನೇ ಹಲ್ಲನ್ನು ನಾವು ವಿಝ್ಡಮ್ ಟೀತ್ ಅಂತ ಕರಿತೀವಿ ಜ್ಞಾನದ ಹಲ್ಲು ಅಂತ ಕರಿತೀವಿ ಮೂರನೇ ಹಲ್ಲನ್ನು ನಾವು ಜ್ಞಾನದ ಹಲ್ಲು ಅಂಥೇಳಿ ಕರಿತಾ ಬರ್ತೇವೆ ವಿಜಿಡಮ್ ಟೀತ್ ಅಂತ ಇಂಗ್ಲೀಷ್ ಒಳಗೆ ಕರಿತೀವಿ ಕನ್ನಡದಲ್ಲಿ ಜ್ಞಾನದ ಹಲ್ಲು ಅಂಥೇಳಿ ಕರಿತಾ ಬರ್ತವೆ ಇದು ಎಲ್ಲರಲ್ಲಿಯೂ ಇರೋದಿಲ್ಲ ಇದು ಕೆಲವೊಬ್ಬರಲ್ಲಿ ಮಾತ್ರ ವಿಶೇಷವಾಗಿ ಕಂಡುಬರುವಂಥ ಹಲ್ಲು ಹಾಗಾಗಿ ಈ ಹಲ್ಲನ್ನು ಜ್ಞಾನದ ಹಲ್ಲು ವಿಜ್ಡಮ್ ಟೀತ್ ಅಂತೇಳಿ ಕರಿತಾ ಬರ್ತವೆ ಅತಿ ಹೆಚ್ಚು ಬಾರಿ ಹಲ್ಲುಗಳನ್ನು ರೀಪ್ಲೇಸ್ ಮಾಡುವಂಥ ಪ್ರಾಣಿ ಯಾವುದು ಅಂತೇಳಿ ಎಕ್ಸಾಮಿಗೆ ಕ್ವಶನ್ ಕೇಳ್ತಾರೆ ಅಂದರೆ ಮಾನವನ ದೇಹದಲ್ಲಿ ಒಂದು ಸಲ ಹಲ್ಲುಗಳು ಬಿದ್ದು ಮತ್ತೊಂದು ಸಲ ಬರ್ತವೆ ಹಲ್ಲುಗಳು ಬಿದ್ದರೆ ಪುನಃ ಹಲ್ಲುಗಳು ಬರುವುದಿಲ್ಲ ಈ ರೀತಿಯಾಗಿ ಮಾನವನಲ್ಲಿ ಒಂದು ಸಲ ಮಾತ್ರ ಹಲ್ಲುಗಳು ರಿಪ್ಲೇಸ್ ಆಗ್ತವೆ ಆದರೆ ಯಾವ ಪ್ರಾಣಿಯಲ್ಲಿ ಅತಿ ಹೆಚ್ಚು ಬಾರಿ ಹಲ್ಲುಗಳು ರಿಪ್ಲೇಸ್ ಆಗ್ತವೆ ಅಂತೇಳಿ ಎಕ್ಸಾಮಿಗೆ ಕ್ವಶನ್ ಕೇಳ್ತಾರೆ ದಟ್ ಈಸ್ ಕ್ರೋಕಡಾಯಿಲ್ ಮೊಸಳೆ ಅಂತ ಓದ್ತೀವಿ ಈ ಮೊಸಳೆ ಎಂಬ ಪ್ರಾಣಿ ಈ ಮೊಸಳೆ ಎಂಬ ಪ್ರಾಣಿಯ ದೇಹದಲ್ಲಿ ಅತಿ ಹೆಚ್ಚು ಬಾರಿ ಹಲ್ಲುಗಳೇನಪ್ಪ ಅಂತಂದರೆ ರಿಪ್ಲೇಸ್ ಆಗ್ತವೆ ಈ ರೀತಿಯಾಗಿ ಹಲ್ಲನ್ನು ನಾವು ಸ್ಟಡಿ ಮಾಡ್ತಾ ಬರ್ತೇವೆ ನೆಕ್ಸ್ಟ್ ಬರುವಂಥ ಭಾಗ ಯಾವುದಪ್ಪ ಅಂತಂದರೆ ನಾಲಿಗೆ ಈ ನಾಲಿಗೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ನೋಡ್ತೀವಿ ಇದು ನಾಲಿಗೆ ನಾಲಿಗೆಯಲ್ಲಿ ರುಚಿಯನ್ನು ಗ್ರಹಿಸುವಂತಹ ರಸಾಂಕುರಗಳಿರ್ತವೆ ಈ ರುಚಿಯನ್ನು ಗ್ರಹಿಸುವಂಥ ರಸಾಂಕುರಗಳೇನಪ್ಪ ಅಂತಂದರೆ ಆಹಾರದ ರುಚಿಯನ್ನು ಕಂಡುಹಿಡಿಯಲು ಸಹಕಾರವನ್ನು ಒದಗಿಸ್ತವೆ ಯಾವ ಭಾಗ ಯಾವ ರುಚಿಯನ್ನು ಒದಗಿಸ್ತದೆ ಯಾವ ರುಚಿಯನ್ನು ನಮಗೆ ತಿಳಿಸ್ತದೆ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ಧನ್ಯವಾದಗಳು